ವರುಣ್, ಒಂದ್ ಮಾತ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನೀನ್ ಇದೇ ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ರೆ ಈ ಜನ್ಮದಲ್ಲಿ ಐಎಸ್ ಆಫೀಸರ್ ಆಗಲ್ಲ ಕಣೆ. ಯಾಕೆ? ಅಲ್ಲ, ಫ್ರೀ ಕೋಚಿಂಗ್ ಸೆಂಟರ್ ಅದೇನೇ ಹೇಳ್ಕೊಡ್ತಾರೆ. ನೀನೊಂದ್ ಕೆಲಸ ಮಾಡು, ಬಂದ್ ನಮ್ ಕೋಚಿಂಗ್ ಸೆಂಟರ್ಗೆ ಸೇರ್ಕೋ. ಅಲ್ಲಿ ಆಲ್ಮೋಸ್ಟ್ ಎಕ್ಸ್ಪರ್ಟ್ಗಳು ಬಂದ್ ಟ್ರೈನ್ ಮಾಡ್ತಾರೆ. ಹೌದಾ? ಹ್ಮ್, ಅದ್ರಿಂದ ನೋಡು ನಂಗೆ ಹೆಲ್ಪ್ ಆಗಿದೆ. ನೀನು ಹೋಗ್ತಿದ್ಯಾ, ಯಾರು ಫೇಲ್ ಆಗಿರೋತ ಪಾಠ ಹಿಡ್ಸ್ಕೊಳ್ಳೋದಕ್ಕೆ? ಇಲ್ಲ ಕಣೆ, ನಾನು ಚೆನ್ನಾಗಿರೋ ಕಡೆನೆ ಸೇರ್ಕೋಬೇಕು ಅಂತ ನಮ್ಮ ಅಕ್ಕನ ಒಡವೆನೆಲ್ಲ ಮಾರಿ ಫೀಸ್ ಕಟ್ಟಿದ್ದೆ. ಆದ್ರೆ ನನ್ನ ಹಣೆ ಬರಕ್ಕೆ ಅದೇ ಟೈಮಿಗೆ ನಮ್ಮ ಅಕ್ಕನ ಪಾಪಗೆ ಆಕ್ಸಿಡೆಂಟ್ ಆಗೋಯ್ತು. ರೀಸನ್ ಎಲ್ಲ ಕೌಂಟ್ ಆಗಲ್ಲ ಕಣೆ. ನೀನ್ ಹೇಳೋದು ಸರಿನೇ ಕಣೆ. ಸರಿ ಬಾ, ಯೋಚನೆ ಮಾಡ್ತೀನಿ. ನಿನ್ ನಸ್ಗುನಿ ಆಟನ ನನ್ನ ಹತ್ರ ಇಟ್ಕೋಬೇಡ, ನಾನ್ ನಿನ್ಗಿಂತ ಕಿಲಾಡಿ. ನೀನ್ ಹಸ್ತ ನುಂಗಿದ್ರೆ ನಾನ್ ಕೈನೇ ನುಂಗೋ ಮಗ. ಏ ಸಾಕು, ಕಂಡಿದೀನ್, ಸುಮ್ನಿರ. ನೀನ್ ಎಂತ ಬೆಳೆ ಕಳ್ಸಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ಒಂಚೂರು ಚೆನ್ನಾಗಿಲ್ಲ, ಎಲ್ಲ ಹುಳ ಹಿಡ್ದೋಗಿದೆ. ನೀನ್ ಹೀಗೆ ಆಡ್ತಿದ್ರೆ ನೀನ್ ಎಲ್ಲಿದ್ಯೋ ಅಲ್ಲೇ ಹುಡ್ಕೊಂಡ್ಬಂದು ಮಕ್ ಮಗಕ್ ಹೊಡಿತೀನಿ. ಈ ಚಪ್ರಿಗೆ ಇಲ್ಲೇನ್ ಕೆಲ್ಸ? ಈ ರೋಡ್ ಏನಾದ್ರೂ ಲೀಸಿಗೆ ಹಾಕ್ಸ್ಕೊಂಡಿದ್ದಾನ? ಯಾವಾಗ ನೋಡಿದ್ರು ಹೋಗೋ ಬರೋ ಹುಡ್ಗಿರ್ನ ನೋಡ್ಕೊಂಡೇ ನಿಲ್ಕೊಂಡಿರ್ತಾನೆ. ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಏನು ಹೇಳಲಿ ನಾನು ಹೊಸ ತರ, ಏನೇ ಇದ್ದರೂ ನಿನ್ನ ನಂತರ. ನಾನು ಕಾಯುವ ಪ್ರತಿ ನಿಮಿಷವು ನೀ ನೀನೆ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ. ಮೂರು ಭಾವ ಸೇರಿ ಮೂಡಿದ ಸಾಲು ನೀನೆ. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಿ. ನಿಮ್ಮ ಮಕ್ಕಳ ಪಾಪು ಸಾವು ಮಕ್ಕಳ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಅಯ್ಯೋ ಸರ್, ನಿಮಗೆ 5 ಲಕ್ಷ ದುಡ್ಡು ಬಂದಿದೆ. ಇವ್ರ ಮನೆ ಮಗುಗೆ ಹುಷಾರಿಲ್ಲ ಅಂತ ದುಡ್ಡು ಕೊಟ್ಟಿದ್ವಲ್ವಾ, ಇವಾಗ ಹೇಗಿದೆ ಅಂತ ಕೇಳಬೇಡಣ. ರೀ 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 ಮೇಡಮ್, ಯಾರು ಶ್ರೀಧರ, ಏನ್ ಬೇಕಂತೆ? ಗೊತ್ತಿಲ್ಲ ಸರ್, ಏನೋ ಸಹಾಯ ಕೇಳ್ಕೊಂಡ್ ಬಂದಿರ್ಬೇಕು. ಓ, ಅಪ್ಪಯ್ಯ ಬೇರೆ ಬ್ಯುಸಿ ಆಗಿದ್ದಾರೆ. ಸರಿ, ಒಳಗೆ ಕಳಿಸು, ನಾನೇ ಮಾತಾಡ್ತೀನಿ. ಸರಿ ಸರ್. ನಮಸ್ತೆ ಸರ್. ಕುತ್ಕೊಳ್ಳಿ. ಏನ್ ವಿಷಯ? ಮಗಳ ಮದ್ವೆನಾ, ಮನೆ ಕಟ್ಟೋದಾ? ನಮ್ಮ ಹೋಟ್ಲುಗಳಲ್ಲಿ ಯಾವ ಬ್ರಾಂಚ್ ಅಲ್ಲಿ ಕೆಲಸ ಮಾಡೋದು ನೀವು? ಕ್ಷಮಿಸಿ, ನಾನು ನಿಮ್ಗೆ ಯಾವ ಹೋಟೆಲ್ನಲ್ಲೂ ಕೆಲಸ ಮಾಡ್ತಿಲ್ಲ. ಅದು ಅಲ್ಲದೆ ನಮಗೂ ನಿಮಗೂ ಯಾವುದೇ ಕಾಂಟ್ಯಾಕ್ಟ್ ಕೂಡ ಇಲ್ಲ. ಆದರೂ ನಮ್ಮಿಂದ ಸಹಾಯ ಸಿಗ್ಬಹುದು ಅಂತ ಬಂದಿದ್ದೀರಾ ಅಲ್ವಾ? ಅಯ್ಯೋ, ಖಂಡಿತ ಇಲ್ಲ. ಆಲ್ರೆಡಿ ನಿಮ್ಮಿಂದ ನಮಗೆ ಸಹಾಯ ಸಿಕ್ಕಿದೆ, ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ನಾವು ಯಾರು ಅಂತ ಗೊತ್ತಿಲ್ಲದೆ ನೀವು ನಮಗೆ ಸಹಾಯ ಮಾಡಿದ್ದೀರ. ನಿಮ್ಮ ಈ ಋಣನ ಈ ಜನ್ಮದಲ್ಲಿ ನಾವು ತೀರಿಸೋದಕ್ಕಾಗೋದಿಲ್ಲ. ನನ್ನ ಮಗನ ಪ್ರಾಣನ ಉಳಿಸಿದ ದೇವರು ನೀವು. ನಿಮ್ಮ ಮಗನ ಪ್ರಾಣ ಉಳಿಸಿದ್ವಾ? ನಾವಾ? ನಾವು ಯಾರು ಅಂತ ಗೊತ್ತೇ ಆಗಲಿಲ್ಲ. ಹೌದು ಸರ್, ಲಕ್ಷ್ಮಿ ಟಿಫನ್ ರೂಮಿಂದ ಲಕ್ಕಿ ಡಿಪ್ ನಡೆಸಿದ್ರಲ್ಲ, ಅದ್ರ ವಿನ್ನರ್ ನಾವೇನೆ. ಓ ಓ, ಅಂದ್ರೆ ಆ ಹುಡುಗಿ ಬಾವ ನೀವೇನಾ? ವಿಶ್ವ. ಯಾವ ಹುಡುಗಿ? ವಿಶ್ವ ಸುಮ್ಮ. ಅದೇ ಲಕ್ಷ್ಮಿ ಅನ್ನೋ ಹುಡುಗಿ. ಹಾ ಹೌದು, ಅವಳು ನನ್ನ ಆದ್ಮಿ. ಅಕ್ಕ, ನಮ್ ಬೀಗ್ರು. ನಮ್ಮ ಆದ್ಮಿ ನಿಮ್ಗೆ ಹೇಗ್ ಗೊತ್ತು? ಅದು ಅವತ್ತು ಹೋಟ್ಲಗ್ ಬಂದ್ ಸಾರೆ ಕೇಳಿದ್ರಲ್ಲ, ಹಾಗ ಗೊತ್ತಾಯ್ತು ನೋಡಿ. ಅಯ್ಯೋ, ದಯವಿಟ್ಟು ಕ್ಷಮಿಸಿ ಸರ್, ಅದೊಂದು ಕೆಟ್ಟಗಳಿಗೆ ಪರಿಸ್ಥಿತಿ ಕೈ ಮೀರಿ ಆಗ್ಬಾರ್ದಾಗೋಯ್ತು. ಅಯ್ಯೋ, ಅದ್ರಲ್ಲಿ ಏನಿದೆ ಬಿಡಿ, ಈಗಾಗ್ಲೇ ಅವ್ರು ಬಂದು ಸಾರಿ ಕೇಳ ಆಯ್ತಲ್ಲ. ಇರ್ಲಿ, ಈಗ ಮುಂದಿನ ವಿಷಯ ಮಾತಾಡೋಣ. ನೋಡೋ ಕಾರ್ಯಕ್ರಮ ಯಾವಾಗ ಇಟ್ಕೊಳ್ಳೋಣ? ವಿಶ್ವ, ನೋಡೋ ಕಾರ್ಯಕ್ರಮ. ಲೇವರು ಯಾರೇ ಅವನು? ಅವನ್ ಯಾರಾದ್ರೂ ಆಗಿರ್ಲಿ, ಬಾ ಸುಮ್ನೆ. ರೀ ರೀ ಮೇಡಮ್, ಕರೀತಿದ್ದಾನೆ ಅದೇನಂತ ಕೇಳ. ಮೇಡಮ್, ನಿಂಗೊಂದ್ ಬಗ್ಗೆ ಗೊತ್ತಿಲ್ಲ, ಅವನ ಹತ್ರ ಚುಚ್ಚೆ ಗಿಡ ಇದ್ದಂಗೆ.
ಊಟದ್ರ ಮೈಯೆಲ್ಲ ಬಾ ಸುಮ್ನೆ. ಹಿಮಾಕು ಅಂದ್ರೆ ಇದೆ ಅಪ್ಪ, ಕೇಳಿಸಿದ್ರು ಕೇಳಿಸ್ದೆ ಇರೋ ತರ ಹೋಗ್ತಿದ್ದಾರೆ. ನಾನೇನ್ ಇವ್ರ ಮನೆ ಆಸ್ತಿನ ಕೇಳ್ದೆ, ಏನೋ ಇವ್ರ ಮನೆ ಮಗು ಇವಾಗ ಹೆಂಗಿದೆ ಅಂತ ಕೇಳ್ತಿದ್ನಪ್ಪ. ರೀ ರೀ ಮೇಡಮ್, ಒಳ್ಳೆ ಬೇತಾಳ ತರ ಹಿಂದೆನೆ ಕಾಡ್ತಿದ್ದಾನೆ. ಸುಮಾ ಬೇಗ ಬೇಗ ಬಾ. ಬರುವ ಹಿಂದೆನೆ ಬರ್ತಿದ್ದಾನೆ ಕಣೆ, ಏನೇ ಮಾಡೋದು? ಬಾ ಬೇಗ. ಈಗಿನ ಕಾಲದ ಹುಡುಗಿರಿಗೆ ಆತರದ ಜೊತೆ ಕೋಪನೂ ಜಾಸ್ತಿ. ದುಡ್ಡು ಬಿದ್ದಿದ್ದು ಗೊತ್ತಾಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಗುರು? ರೀ ರೀ ಮೇಡಮ್, ನಿಂತ್ಕೊಳ್ರಿ. ಅದು ಏನಿಲ್ಲ, ನೀವು ನಮ್ಮ ಹೋಟೆಲ್ನ ಎಲ್ಲ ಬ್ರಾಂಚ್ಗಳಿಗೂ ಒಂದೊಂದು ವಿಸಿಟ್ ಹಾಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ಆಗ್ಲಿ ಸರ್, ಅದಕ್ಕೇನಂತೆ, ಖಂಡಿತ ಬರ್ತೀನಿ. ಅಪ್ಪಯ್ಯ ಬರೋಕ್ ಮುಂಚೆ ಇವ್ರನ್ನ ಕಳಿಸ್ಬೇಕು, ಇಲ್ಲದೆ ಇದ್ರೆ ಇವ್ರಿಗೂ ನನಗೂ ಲಿಂಕ್ ಇರೋ ವಿಷಯ ಲೀಕ್ ಆಗುತ್ತೆ. ಅಂದಾಗೆ ಮನೇಲಿ ಎಷ್ಟು ಜನ, ಯಾರು ಇರೋದು, ಏನ್ ಕತೆ? ನಾವು ಸರಿ, ನೀವು ಹೊರಡ್ಬೋದು. ಆಯ್ತು ಸರ್, ನಾನು ಬರ್ತೀನಿ. ಆಗತ್ತೆ ಅದೆಂಗಾಗತ್ತೆ, ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಾ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ ಸರ್, ನಾನು ಬರ್ತೇನೆ, ಊಟ ಮಾಡ್ಕೊಂಡೇ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆಗೆ ಬಂದವ್ರನ್ನ ಊಟ ಹಾಕ್ದೆ ನಾವು ಕಳ್ಸೋದೇ ಇಲ್ಲ, ಅದೇ ನಮ್ಮ ಮನೆ ಪದ್ಧತಿ. ಅಪ್ಪಯ್ಯ ನಮ್ಮನ್ನು ನೋಡೋರು ನಮ್ಮ ಗತಿ ಏನು? ಇವರು ಅಸ್ಕಂದನ ಹುಡುಗಿ ಕಡೆಯವರು ಅಂತ ಅಪ್ಪಯ್ಯ ಗೊತ್ತಾದ್ರೆ ನಮ್ಮನ್ನ ಹಂಗೆ ಸುಟ್ಟು ಬೂದಿ ಮಾಡ್ಬಿಡ್ತಾರೆ. ಅಣ್ಣ ಅಪ್ಪಯ್ಯ ಬಂದೇ ಬಿಟ್ರು. ಯಾರದು? ಯಾಕ್ರಿ ಹೊಡೆದ್ರಿ? ಹೊಡಿಯೋದಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ಇಲ್ಲ ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಅಂತ ತಪ್ಪು ನಾನೇನ್ರಿ ಮಾಡ್ದೆ? ಮಾಡೋದೆಲ್ಲ ಮಾಡಿ ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಿದ್ಯಾ? ಕಂಡೋರ್ ಮನೆ ಹೆಣ್ಮಕ್ಳನ್ನ ಫಾಲೋ ಮಾಡ್ಕೋ ಬರಕ್ ನಾಚಿಕೆ ಆಗಲ್ವಾ ನಿಂಗೆ? ನಿಮ್ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ? ನಿಮ್ ಅಪ್ಪ ಅಮ್ಮ ನಿಂಗೆ ಸಂಸ್ಕಾರ ಅನ್ನೋದೇ ಕಲ್ಸಿಲ್ವಾ? ನನ್ ಮುಟ್ಟಕ್ ಎಷ್ಟೋ ಧೈರ್ಯ ನಿಂಗೆ, ನಿಮ್ ಜನ್ಮಕ್ಕೆ. ಒಂದ್ ನಿಮಿಷ ಸುಮ್ನೆ ಏನೇನೋ ಮಾತಾಡ್ಬೇಡಿ. ಸಂಸ್ಕಾರ ಇರೋರು ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು. ಕೈಯಲ್ಲಿರೋ ಬುಕ್ ಇಂದ 500 ರೂಪಾಯಿ ಕೆಳಗ್ ಬಿತ್ತು, ಅದನ್ನೇ ಕೊಡೋಣ ಅಂತ ಬಂದೆ. ನೀವ್ ನೋಡಿದ್ರೆ ನಾನ್ ಏನೋ ಮಾಡಬಾರ್ದು ಮಾಡ್ದೆ ಅನ್ನೋ ತರ ವಟ ವಟ ಅಂತಿದ್ದೀರಾ. ತಗೊಳ್ಳಿ. ಸಾರಿ, ನನಗ್ ಗೊತ್ತಾಗ್ಲಿಲ್ಲ. ಅದು ನೀವ್ ನನ್ ಮೇಲೆ ಕೈ ಹಾಕಿದ್ರಿ ಅಂತ ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ. ನೀವ್ ಬೇಜಾರ್ ಮಾಡ್ಕೋಬೇಡಿ. ನೀವು ಭಯಂಕರ ಇದೀರ ಕಣ್ರಿ. ಹೊಡಿಯೋದ್ ಹೊಡೆದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಂದ್ರೆ ಹೆಂಗ್ರಿ? ಹೇಳದ್ನಲ್ಲ, ನಾನೇನ್ ಬೇಕು ಅಂತ ಮಾಡಿಲ್ಲ. ಹೋಗ್ಲಿ ಬಿಡಿ, ಇಷ್ಟ ದಿನ ನಾನು ಬೇರೆಯವ್ರಿಗೇನೆ ಹೊಡಿತಿದ್ದೆ, ಇವತ್ ನೀವು ನನಗ್ ಹೊಡೆದಿದ್ದೀರಾ. ನನ್ ಕೆನ್ನೆಗ್ ಹೊಡೆದಿರೋದು ನೀವೇ ಮೊದಲನೇವ್ರ ಕಣ್ರಿ. ಇನ್ ಮೇಲಿಂದ ಕೈ ಮಾಡೋದಕ್ಕೂ ಮುಂಚೆ ಯಾಕೆ ಅಂತ ಕಾರಣ ಕೇಳಿ.
ಸಾರಿ ಅಂದೆ. ಏನು ಹೇಳಲಿ ನಾನು ಹೊಸ ತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವು ನೀನೆ ಗೊಂದಲ ನೀನೆ ಉತ್ತರ. ಯಾರದು? ಅದೇ ಸರ್, ನೀವು ನಂಗೆ ಸಹಾಯ ಮಾಡಿ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಸರ್. ಅಯ್ಯೋ ಅಪ್ಪಯ್ಯ, ಯಾವ್ದೋ ಟೆನ್ಷನ್ ಅಲ್ಲಿ ಇದಾರೆ, ನಾನು ಅವ್ರಿಗೆಲ್ಲ ಆಮೇಲೆ ಹೇಳ್ಕೊಡ್ತೀನಿ, ಪ್ಲೀಸ್ ನಡೀರಿ. ಸರಿ ಸರ್. ಅದೇ ಅವರು ಅವ್ರ ತಂಗಿ ಮದ್ವೆಗೆ ದುಡ್ಡು ಬೇಕು ಅಂತ ಕೇಳಿದ್ರು ಅಪ್ಪಯ್ಯ, ಕೊಟ್ಟು ಕಳಿಸ್ದೆ. ಕೇಳಿದವ್ರಿಗೆ ದುಡ್ಡು ಕೊಡೋದು ಅಷ್ಟೇ ನಮ್ಮ ಕರ್ತವ್ಯ ಅಲ್ಲಪ್ಪ. ಸಹಾಯ ಕೇಳ್ಕೊಂಡು ನಮ್ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂತ ಅಂದ್ರೆ ಮದುವೆ ಬಗ್ಗೆ, ಮದುವೆ ಖರ್ಚಿನ ಬಗ್ಗೆ ಅಥವಾ ತಯಾರಿ ಬಗ್ಗೆ ಏನೋ ಆತಂಕ ಇರುತ್ತೆ, ಭಯ ಇರುತ್ತೆ. ಅಂಥವ್ರಿಗೆ ಧೈರ್ಯ ಹೇಳಬೇಕು, ಉತ್ಸಾಹ ತುಂಬಬೇಕು. ನಿಮ್ಮ ಕಷ್ಟದಲ್ಲಿ ನಾವಿದ್ದೀವಿ ಅಂತ ಅವ್ರಿಗೆ ಭರವಸೆ ಕೊಡಬೇಕು. ಆಯ್ತು ಅಪ್ಪಯ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೆ ಬಂದವ್ರಿಗೆ ಊಟ ಹಾಕಿ ಕಳಿಸ್ಬೇಕು. ನಮ್ಮ ಮನೆಗೆ ಬಂದವರು ಊಟ ಮಾಡದೆ ಹಾಗೆ ಹೋಗಿದ್ದಾರೆ ಅಂತ ಅಂದ್ರೆ ಅದು ನಾವು ನಮ್ಮ ಮನೆ ದೇವರಿಗೆ ಮಾಡೋ ಅನ್ಯಾಯ. ಕ್ಷಮಿಸಿ ಅಪ್ಪಯ್ಯ, ಗಡಿಬಿಡಿ ಇಲ್ಲಿ ತಪ್ಪಾಗೋಯ್ತು. ತಪ್ಪು ಮಾಡಿದೀನಿ ಅಂತ ಗೊತ್ತಾಯ್ತಾನೆ, ಅದಕ್ಕೆ ಶಿಕ್ಷೆ. ಮನೆಗೆ ಬಂದ ಅತಿಥಿ ನಮ್ಮ ಉಪವಾಸ ಕಳಿಸಿದ್ದಕ್ಕೆ ಇವತ್ತು ನೀನು ಉಪವಾಸದಲ್ಲಿರು. ಶಿವಯ್ಯ ಬರ್ಲಿಲ್ವಾ? ಯಾವುದೋ ಹುಡುಗಿ ಫೋಟೋ ತೋರಿಸ್ತೀನಿ ಅಂದಿದ್ನಲ್ಲ. ಬರ ಕೇಳ್ತೀನಿ ಅಪ್ಪಯ್ಯ. ಸತ್ಯ ಬಚಾವಾದ್ದು ಅಪ್ಪಯ್ಯ ನೋಡ್ಲಿಲ್ಲ. ಅಯ್ಯೋ, ಹೊರಗಡೆ ಹೋಗ್ತಾ ಇದ್ದವ್ರನ್ನ ತಡೆದು ಎಲ್ಲ ಎಡವಟ್ ಮಾಡ್ಬಿಡ್ತಿದ್ದಲ್ಲ. ಓ, ಹಾಳಾದ ಮರು, ಏನ್ ಮಾಡ್ಲಿ ರೀ. ನಿಮ್ಮಿಂದ ಪಾಪ ಭಾವ ಉಪವಾಸ ಇರೋ ಹಾಗಾಯ್ತು. ಇರ್ಲಿ ಬಿಡಮ್ಮ, ಸ್ಕಂದಂಗ್ ಒಳ್ಳೇದಾಗತ್ತೆ ಅಂದ್ರೆ ನನ್ನ ಕೈಲಿ ಅಷ್ಟು ತಡ್ಕೊಳ್ಳೋದಕ್ಕಾಗಲ್ವಾ? ಅಲ್ಲ, ಹೆಣ್ಣಿನ ಕಡೆಯವ್ರು ಬಂದಿದ್ದಾರೆ. ಮದ್ವೆ ಗಂಡ ನಾಪತ್ತೆ, ಇವನ್ ಎಲ್ಲಿ ಹೋದ? ಹೋಗಿದ್ರಂತ? ಹ್ಮ್, ಹೋಗ್ ಬಂದ್ರು. ಥ್ಯಾಂಕ್ಸ್ ಹೇಳಿ ಗಿಫ್ಟ್ ಕೊಟ್ರಂತ, ಸೀರೆ ತಗೊಂಡ್ರಂತ, ಅವ್ರ ಮನೇಲೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರಂತ. ಹೂವರು? ಹೌದಾ, ನಿಜನಾ? ನಮ್ಮ ಹುಡುಗಿನೆಲ್ಲ ಏನ್ ಕೇಳೋದು? ನಾನ್ ಯಾವ ಹುಡುಗನ್ ತೋರಿಸಿ ಮದ್ವೆ ಮಾಡ್ಕೋ ಅಂತೀನೋ? ಕಣ್ ಮುಚ್ಕೊಂಡು ತಲೆ ಕಟ್ಸ್ಕೋತಾಳೆ. ಹಾಗಂತ ನಾನ್ ಕಣ್ ಮುಚ್ಕೊಂಡು ಹುಡುಗ ನೋಡಕ್ಕಾಗತ್ತಾ? ಏನೋ ನಿನಗ್ ಗೊತ್ತಿರೋರು ಅನ್ನೋ ಧೈರ್ಯದ ಮೇಲೆ ಹೂ ಅಂತಿದ್ದೀನಿ ಅಷ್ಟೇ. ಸರಿ, ಆಯ್ತು, ಆಮೇಲೆ ಮಾಡ್ತೀನಿ. ರೀ, ಏನ್ರಿ, ಏನೋ ಮದ್ವೆ ಅಂತೆಲ್ಲ ಮಾತಾಡ್ತಿದ್ದೀರಾ? ಯಾರ್ದು? ಇನ್ಯಾರ್ದು? ನಮ್ ವರುದು. ಈಗ್ಲೇ ಮದ್ವೆ ಬೇಡ. ಇನ್ಯಾವಾಗ ಆಗ್ತೀವ್ರು? ನೋಡು, ಅವರು ನನ್ನ ಫ್ರೆಂಡ್ ಚಿಕ್ಕಪ್ಪನ ಮಗ ಅಂತೆ. ಅವರು ನೀನು ನೋಡಿದ್ದಾರೆ ಹುಡುಗ, ನಂಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ಲದೆ ಇರೋ ಕಡೆ ಹುಡುಗನ ಹುಡ್ಕೋದ್ ಬದಲು ಗೊತ್ತಿರೋ ಕಡೆ ಕೊಟ್ರೆ ನೀವು ಚೆನ್ನಾಗಿರ್ತೀಯ, ಮನೇಲಿ ನಾವು ನೆಮ್ಮದಿಯಾಗಿರ್ಬೋದಲ್ವಾ? ಭವ, ನಾನು ಓದ್ಬೇಕು, ಐಎಎಸ್ ಆಫೀಸರ್ ಆಗ್ಬೇಕು. ಮದ್ವೆ ಇಲ್ಲ ಅದಾದ್ಮೇಲೆನೆ. ವರು, ವರ್ಷಕ್ಕೆ ಎಷ್ಟೊಂದು ಜನ ಎಕ್ಸಾಮ್ ಬರೀತಾರೆ, ಎಲ್ಲರೂ ಪಾಸ್ ಆಗ್ತಾರಾ?
ಎಲ್ಲರೂ ಡಿಸಿ ಆಗ್ತಾರ? ಆದ್ರೆ ನಾನ್ ಪಾಸ್ ಆಗ್ತೀನಿ. ಅಷ್ಟ್ರಲ್ಲಿ ನಾನ್ ಫೇಲ್ ಆಗ್ತೀನಿ. ಮೊದ್ಲೇ ನನ್ಗೆ 108 ಕಾಯಿಲೆಗಳು ನೋಡಿಲೆ. ಇದಿಲ್ಲ ಅಂತಂದ್ರೆ ನನ್ನ ಉಸಿರೇ ನನ್ ಕಂಟ್ರೋಲ್ ಸಿಗಲ್ಲ. ನಾನು ಗಟ್ಟಿ ಇರೋವಾಗ್ಲೇ ಗಟ್ಟಿ ಮೇಳ ಹೇಳ್ಬಿಡ್ಬೇಕು. ಬಾಬಾ, ನಿಮ್ಗೇನು ತೊಂದರೆ ಕೊಡಲ್ಲ. ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡು ಆ ದುಡ್ಡಲ್ಲೇ ಕೋಚಿಂಗ್ ಕ್ಲಾಸ್ ಸೇರ್ಕೋತೀನಿ. ನನ್ ಪಾಡಿಗೆ ನಾನು ಓದ್ಕೋತೀನಿ. ನಿಮ್ ಪಾಡಿಗೆ ನೀನ್ ಓದ್ತಿರ್ತೀಯ? ವಯಸ್ಸು ತನ್ ಪಾಡಿಗೆ ತಾನು ಕೂತಿರಲ್ಲ, ಹೋಗ್ತಾ ಇರುತ್ತೆ. ಕಥೆಗಳ ಹೇಳುವುದು ಲಕ್ಷ್ಮಿ ಡಿಫೆಂಡರ್.